ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಂಗೆ ನಾವು ಇವತ್ತು ಗೋಲ್ಡ್ ಶಾಪಿಂಗ್ ಹೋಗ್ತಾ ಇದ್ದೀವಿ, ನಮ್ಮ ಅತ್ತೆದು ಮಂಗಳ ಚೈನ್ ತೊಗೊಬಿಟ್ಟು ಬರೋಕ್ಕೆ ಅಂತ ಹೇಳಿದ್ದೆ. ಸೊ ಎಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಾವ ಕಾರಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಮಾವನೇ ಡ್ರೈವಿಂಗ್ ಮಾಡ್ತಿರೋದು. ನಮ್ಮ ಮನೆಯವರು ಬೆಳಗ್ಗೆನೇ ಎಲ್ಲ ಹೋಗಿದ್ರು, ಮನೇಲಿ ಇರಲಿಲ್ಲ. ಜೊತೆಗೆ ನಮ್ಮದು ಕಿಯಾ ನಮ್ಮ ಮಾವಂಗೆ ಓಡ್ಸೋಕ್ಕೆ ಬರಲ್ಲ, ಯಾಕಂದರೆ ಅದು ಸ್ವಲ್ಪ ಅಡ್ವಾನ್ಸ್ಡ್ ಫೀಚರ್ಸ್ ಇರೋದ್ರಿಂದ. ಏನು ಕ್ಲಚ್ಲೆಸ್ಸೋ ಗೇರ್ಲೆಸ್ಸೋ ಹೇಳ್ತಾರೆ, ನಂಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದನ್ನು ನಮ್ಮ ಮಾವಂಗೆ ಸ್ವಲ್ಪ ಡ್ರೈವಿಂಗ್ ಕಷ್ಟ ಅನಿಸುತ್ತೆ. ಸೊ ಅದಕ್ಕೆ ನಾವು ಸ್ವಿಫ್ಟಲ್ಲೇ ಹೋಗ್ತಾ ಇದ್ದೀವಿ, ನಮ್ಮ ಮಾವ ಕಾರಲ್ಲೇ. ನಾನು, ಸುಬ್ಬು, ನಮ್ಮ ಮತ್ತೆ ಮಾವ ನಾಲ್ಕು ಜನ ಹೋಗಿದ್ವಿ. ಸೊ ನಾವು ಹೋಗಿದ್ದು ರಾಮನಗರದಲ್ಲಿರೋ MS ಗೋಲ್ಡನ್ ಡೈಮಂಡ್ಸ್ಗೆ. ಸೊ ಇದು ರಾಮನಗರ, ಹಾಗೆ ಕನಕಪುರದಲ್ಲೂ ಹೊಸದಾಗಿ ಬ್ರ್ಯಾಂಚ್ ಕ್ರಿಯೇಟ್ ಆಗಿ ಅಂದರೆ ಮಾಡಿದಾರಂತೆ. ಸೊ ಇಲ್ಲಿ ಹೋಗಿ ಚೈನ್ ಸೆಲೆಕ್ಟ್ ಮಾಡಿದ್ವಿ ಅಂದರೆ, ಈಗ ಆಲ್ರೆಡಿ ನಾನು ನಮ್ಮ ಮತ್ತೆ ಹೋಗ್ಬಿಟ್ಟು ಚೈನ್ ನೋಡ್ಕೊಬಿಟ್ಟು ಬಂದಿದ್ವಿ. ಸೊ ಅದನ್ನೇ ಹೋದ ತಕ್ಷಣ ನಮ್ಮ ಮತ್ತೆ ಎತ್ಕೊಂಡ್ರು. ನಮ್ಮ ಮಾವಂಗೂ ನಾನು ಸೆಲೆಕ್ಟ್ ಮಾಡಿದ್ದು ಓಕೆ ಆಯಿತು. ಸೊ ಅದನ್ನು ಇವಾಗ ನಮ್ಮ ಮತ್ತೆ ಚೈನ್ ಇತ್ತಲ್ಲ, ಅದನ್ನು ಇವಾಗ ವೆಯ್ಟ್ ಚೆಕ್ ಮಾಡಿ ಪ್ಯೂರಿಟಿ ಚೆಕ್ ಮಾಡೋದಕ್ಕೆ ಕಳಿಸಿದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮತ್ತೆದು ನೋಡಿ, ಇದೇ ಚೈನು ತೊಗೊಂಡಿರೋದು ಹೊಸದು. ಟೋಟಲ್ ವೆಯ್ಟ್ ಬಂದು 65 grams ಇದೆ. ಸೊ ಅದಕ್ಕೆ ವೇಸ್ಟೇಜ್, ಮೇಕಿಂಗ್ ಚಾರ್ಜಸ್ ಅದೆಲ್ಲ ಆ್ಯಡ್ ಮಾಡ್ತಾರೆ, ಬಟ್ ಗ್ರಾಸ್ ವೆಯ್ಟ್ ಬಂದು 65 grams ಇದೆ. ಸೊ ನಾನು ಸ್ಟಾಕ್ ಬರುತ್ತೆ ಇಲ್ಲ ಬರಲ್ಲ ಅಂದೆ, ಇಲ್ಲ ನಮ್ಮ ಮತ್ತೆ ಬಾ ಅಂತ ಕರ್ಕೊಂಡೋದ್ರು, ನಮ್ಮ ಮಾವನು ಬಾಬಾ ಅಂತ ಹೇಳ್ತಾನೆ ಇದ್ರು. ಇನ್ನೇನು ಅಂದ್ಬಿಟ್ಟು ಬೆಳಗ್ಗೆನೇ ಹೋಗಿದ್ವಿ, ಒಂದು 11:30 ಅಷ್ಟರಲ್ಲಿ ಮನೆ ಬಿಟ್ವಿ. ಸುಬ್ಬು ಮಲ್ಕೋತಾನೆ ಅಂದ್ಕೊಂಡೆ, ಒಂದು 5-10 minutes ಮಲ್ಕೊಂಡು ಅಲ್ಲಿಗೆ ಹೋದ ತಕ್ಷಣ ಎದ್ಬಿಟ್ಟ. ಹೌದು, ನಾನು ಸೊಸೆ 1 lakh ಕೊಟ್ಟು ಹಿಂದೆ ಅಲ್ಲ, ಇದರಲ್ಲಿ ಹಿಂದೆ ಕರಿಮಣಿ ಚೈನ್ ತಗೋತೀನಿ ಹಿಂದಿಲ್ಲಿ, ಅದಕ್ಕೆ ಮೊದಲಾಗಿ ಇದು ಈಗ ಸಸೆ ಈಗ ಮನೆ ಸಸೆ ಇದ್ರೆ ಕರ್ಕೊಂಡ್ಬಿಡ್ತಾನೆ, ನಾನು ಒಬ್ಳೇ ಬರ್ತೈತೆ. ಅಂಗಡಿಗಳವರು ಲಾಂಗ್ ಚೈನ್ ತಗೊಳ್ಳೋದು ಅಂತ ಕರ್ಕೊ ಬರಲಿಲ್ಲ. ಏನ ಲಾಂಗ್ ಚೈನ್ ತಗೊಳ್ಳುವಾಗ, ಲಾಂಗ್ ಚೈನ್ ತಗೊಳ್ಳುವಾಗ ನೀನು ಎಲ್ಲಿದ್ದೆ? ಇರಲಿಲ್ಲ ಇವಳು, ನಿಜವಾಗ ಇರಲಿಲ್ಲ, ಹೋಗ್ಬೋದು. ಫ್ರೆಂಡ್ಸ್, ಇವಾಗ ನಾವು ಅನ್ಕೊಂಡಿದ್ದು 1 lakh ಒಳಗಡೆ ಅನ್ಕೊಂಡಿದ್ವಿ, ಈಗ ಅದು ದಾಟಿ ಹೋಗ್ತಾ ಇದೆ ಆಚೆಗೆ. ನೋಡೋಣ ಎಷ್ಟು ಆಗುತ್ತೆ, ಹೇಳ್ತೀನಿ. ಹುಷಾರಾಗತ್ ಕಲ್ಲಿದು, ಇದು ಅವಳ, ಇದು ಮುತ್ತು, ಇದ್ಯಾವ್ದು ನೀಲಿನ ನೀಲಿ ವರ್ಣ ಯಾವುದು ವರ್ಣಕಲ್ಲು. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಮತ್ತೆ ಚೈನು, ನಮ್ಮ ಮತ್ತೆ ಹಿಂಸೆ ತಡಿಲಾರ್ದೆ ನಮ್ಮ ಮಾವ ನಾನು ಕೊಡ್ಸಿದ್ದೀವಿ. ಇದೇ ಬೇಕು ಅಂತ ಹಿಡ್ಕೊಂಡು ಕುತ್ಕೋಬಹುದು ಫ್ರೆಂಡ್ಸ್. ಇದು MS ಗೋಲ್ಡ್ ಅವ್ರದ್ದು, ಏನಂದರೆ ಅದೇ ಕರಗಿಸ್ತಾರಲ್ಲ ಚಿನ್ನ, ಅದು ಸುತ್ತಿಸ್ಕೊಳಕ್ಕೆ ಬಂದಿದ್ದೀವಿ ಇವಾಗ. ಓಕೆ, ಸುತ್ತಿಸ್ಬಿಟ್ಟು ನಮ್ಮ ಮಾವನ ಕೈಲಿ ಹಾಕ್ಸ್ತೀನಿ ನಮ್ಮ ಅತ್ತೆಗೆ. ಇವಾಗ ಪಾರ್ಟಿ ಕೊಡಿಸ್ದೆ ಹೋಗ್ಬೇಕು. ಆಮೇಲೆ ಒಂದು ಸ್ಕೀಮ್ ಹಾಕ್ಸಿದ್ರು, ಪರ್ ಮಂತ್ 1 gram ಸೇವ್ ಮಾಡೋ ಥರ ಅದು ಹಾಕ್ಸಿದ್ಕೊ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಟ್ರು. ನಾನು ಸ್ಕೀಮ್ ಹಾಕಿದ್ದು, ನಮ್ಮ ಅತ್ತೆಗೆ ಡಿಸ್ಕೌಂಟ್ ಕೊಟ್ರು ಫ್ರೆಂಡ್ಸ್. ಆಮೇಲೆ ಹಂಗೆ ಡಿಸ್ಕೌಂಟ್ ಕೊಡಿಸ್ತಾರೆ. ಚೈನ್ ಡಿಸೈನ್ 65 grams ನೋಡಿ ಫ್ರೆಂಡ್ಸ್. ನಮ್ಗೆಲ್ಲ ಚಿಕ್ಕ ಚಿಕ್ಕದ್ ಕೊಡ್ಸ್ಬಿಟ್ರು, ಅದು ಹಾಕ್ಸ್ಬಿಟ್ಟಿದ್ರೆ ಅದು ಕರೆಕ್ಟ್ ಆಗೋಗೋದು, 70 ಆಗೋಗೋದು, ಹಾಕ್ಸ್ಕೊಬಿಡ್ಬೇಕು. ನಮ್ಮ ಮಾವಂಗೆ ಹೇಳ್ತೀನಿ,
ನೋಡಿ ಮಾವಾ ಹಿಂಗೆಲ್ಲ ಆದ್ರೆ ಹೆಂಗ್ ಮಾಡದ್ ಮನೆ ಹಿಂಗ ಆಟ ಬೀಳ್ತಾರಲ್ಲ ಚುಪ್ಪಲ್ಲ ಏನೇನೋ ಇಲ್ವಲ್ಲ ನೋಡಿ ಫ್ರೆಂಡ್ಸ್ ಆ ಚೇರ್ಗಳು ಇಲ್ಲೇ ಕರಗಿಸಿದ್ದು ಅನ್ಕೋತೀನಿ ಕರಗಿಸಿ ಎಷ್ಟಿರುತ್ತೋ ನೋಡಿ ಹಳೆ ಚೈನ್ ಹಾಕೋತಾರೆ ಬಟ್ ನಮ್ಮ ಅತ್ತೆ ಹಳೆ 916 ಸ್ವಲ್ಪ ಧೂಳು ಇರ್ಲಿಲ್ಲ ಚೆನ್ನಾಗಿತ್ತು ಮತ್ತೆ ನಮ್ಮ ಅತ್ತೆ ಪಾರ್ಟಿ ಕೊಡ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಇವನ್ ಕಟ್ಕೊಂಡು ಅದೇನು ಪಾರ್ಟಿ ಮಾಡೋದು ಗೊತ್ತಿಲ್ಲ ಲೈಟು ಕರೆಂಟ್ ಅದು ಬಾಯ್ ಕಡೆ ಮತ್ತೆ ಇವತ್ತು MS ಗೋಲ್ಡ್ ಸ್ಟಾಫ್ ಅವರೆಲ್ಲ ತುಂಬಾ ಕೋಆಪರೇಟ್ ಮಾಡಿ ಚೆನ್ನಾಗಿ ಮಾತಾಡಿ ಅವ್ರ ಹೆಸರು ಕೇಳ್ಬೇಕಾಯ್ತು ಪಾಪ ಹೆಸರು ಕೇಳ್ಬಿಟ್ಟು ವ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ನಾನು ಯಾಕೆ ಹಾಕ್ಬೇಕು ಚೈನ್ ಚೈನ್ ತುಸ್ತೀಮ ಫ್ರೆಂಡ್ಸ್ ಇವಾಗ ನಮ್ಮ ಅತ್ತೆ ಪಾರ್ಟಿ ಕೊಡ್ಸಕ್ಕೆ ಶಂಕರ್ ನಾಟಿ ಕೋಳಿ ಡಾಬಕ್ಕೆ ಕರ್ಕೊಬಂದವ್ರೆ ನಾಟಿ ಕೋಳಿ ಸಾರ್ ನಮ್ಮ ಯಜಮಾನ್ರಿಗೆ ಮುದ್ದೆ ನಾವು ಬಿರಿಯಾನಿ ಸಿಬ್ಬು ಮೊಸರನ್ನ ಹ್ಞೂ ಸಿಬ್ಬುಗೆ ಮೊಸರನ್ನ ಮಗ ಏನು ಬೇಕು ಫುಲ್ಲು ಹೇಳ್ಬಿಡಿ ಮಗ ಏನಿಲ್ಲ ಅವ್ರ ಅಂತ ಕೇಳೋದು ಏನಿಲ್ಲ ಮೀನೆಲ್ಲ ಸಿಗ್ತದಂತೆ ಮಗ ಮೀನೆಲ್ಲ ಸಿಗ್ತದಂತೆ ಸೊ ಫ್ರೆಂಡ್ಸ್ ನಾನು ಮನೆಗ್ ಬಂದೆ ಮನೆಗ್ ಬಂದು ಅರ್ಧ ಗಂಟೆ ಆಯ್ತು ನಮ್ಮ ಮನೆ ಅವಸ್ಥೆ ಒಂದ್ಸರಿ ನೋಡಿ ನೀವು ಆರ್ಟಿಸ್ಟ್ ಅಲ್ಲೇ ಇದ್ದಾರೆ ನೋಡಿ ಇದೆ ಸರ್ ನಮಸ್ತೆ ಸರ್ ಹೆಂಗ್ ಮಾಡಿಕ್ಕಲ್ ನೋಡಿ ಮನೆ ಎಲ್ಲ ನೋಡಿ ಫ್ರೆಂಡ್ಸ್ ಏನು ಬಿಡಲ್ಲ ಶುಭು ಇದನ್ನೆಲ್ಲ ದಿನ ಎತ್ತೆ ಎತ್ತಿನೇ ನಂಗೆ ಸುಸ್ತಾಗೋಗ್ಬಿಡುತ್ತೆ ಫ್ರೆಂಡ್ಸ್ ಯಾಕೋ ಸುಬ್ಬು ಅವನಿಗೆ ಕಷ್ಟ ಸೊ ಫ್ರೆಂಡ್ಸ್ ನಾವು MS ಗೋಲ್ಡ್ ಅಂಡ್ ಡೈಮಂಡ್ಸ್ ರಾಮನಗರದಲ್ಲಿ ನಾವು ಇವತ್ತು ಶಾಪಿಂಗ್ ಮಾಡಿದ್ದು ನಮ್ಮ ಮಾವ ತುಂಬ ಪರಿಚಯ ಅವರು ಸೊ ನಾನು ನಮ್ಮ ಮಾವನ ಜೊತೆ ಫಸ್ಟ್ ಟೈಮೇ ಹೋಗಿದ್ದು ಸೊ ನಮ್ಮ ಮಾವ ಜಾಸ್ತಿ ಅಲ್ಲಿ ಶಾಪ್ ಮಾಡ್ತಾ ಇರ್ತಾರೆ ಸೊ ತುಂಬ ಡಿಸ್ಕೌಂಟ್ ಕೊಟ್ಟರು ರೆಗ್ಯುಲರ್ ಆಗಿ ಶಾಪ್ ಮಾಡ್ತೀವಲ್ಲ ಸೊ ಗಿಫ್ಟ್ ಎಲ್ಲ ಕೊಟ್ಟರು ಅಂದರೆ ಗಿಫ್ಟ್ ಎಲ್ಲರಿಗೂ ಇರ್ತದೆ ಬಟ್ ನಮಗೆ ಎರಡೆರಡು ಗಿಫ್ಟ್ ಕೊಟ್ಟರು ಸೊ ನಮ್ಮ ಮನೆಯವ್ರು ಬಂದಿರಲಿಲ್ಲ ಯಾಕೆ ಬಂದಿರಲಿಲ್ಲ ಸುಮ್ಮನೆ ಕೆಮ್ಮು ನಲ್ಲಿ ಜಾಸ್ತಿ ಇತ್ತು ತಲೆ ನೋವು ಅದಕ್ಕೆ ಬರಲ್ಲ ನೀವೇ ಹೋಗ್ಬೇಕು ಕಳಿಸಿ ನಾನು ಹೋಗಿ ತಪ್ಪಾಯ್ತಂತೆ ಇವಾಗ ಆಗ ಬಂದೇಳ್ಕೆ ಆಗಲೇ ಒಂದು ಡೈಮಂಡ್ ನೆಕ್ಲೆಸ್ ನೋಡಿದ್ದೀನಿ ಕೊಡಿಸು ಅಂತ ಕೊಟ್ಟವಳೆ ಅದಕ್ಕೆ ನಾನು ನಮ್ಮ ಮಾವಂಗೆ ಒಂಚೂರು ಡಿಸ್ಕೌಂಟ್ ಕೊಡ್ತಾರಂತೆ ಅದಕ್ಕೋಸ್ಕರ ನಾನು ಇವಾಗ ನಿಮ್ಮ ಡೈಮಂಡ್ ಇದ್ಬೇಕಾ ಅವ್ರು ಹೇಳಿದ್ರು ಚೆನ್ನಾಗೈತೆ ನಿಮ್ಮ ಸಸಿ ನೋಡ್ತಾವ್ರೆ ಕರ್ಕೊಂಬನ್ನಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಫ್ರೆಂಡ್ಸ್ ಆಮೇಲೆ ನಾನು ಒಂದು ಸ್ಕೀಮ್ ಅಂದರೆ ಸುವರ್ಣದಿದೆ ಅಂತ ಒಂದು ಅದೇನೋ ಒಂದು ಪಾಸ್ಬುಕ್ ಕಾನ್ಸೆಪ್ಟ್ ಮಾಡಿದ್ದಾರೆ ಸೊ ಅದರಲ್ಲಿ ಮಂತ್ಲಿ ಇಷ್ಟು ಅಂತ ಸೇವಿಂಗ್ಸ್ ಮಾಡೋದು ಸೊ ನಮ್ಮ ಮಾವ 1 gram 1 gram ಸೇವಿಂಗ್ಸ್ ಮಾಡಿ ಅಂತ 1 gram ಎಷ್ಟು ರೇಟ್ ಇದೆ ಅಷ್ಟನ್ನ ಹಾಕೊಂಡು ಬರೋಣ ಅಂತ ಹೇಳಿ ಸ್ಕೀಮ್ ಮಾಡಿಸಿದ್ರು ನನ್ನ ಹೆಸರಲ್ಲಿ ಸೊ ಎವ್ರಿ ಮಂತ್ ನಾವು ಅದನ್ನು ಪೇ ಮಾಡಬೇಕು ಅಷ್ಟೇ ನಮ್ಮ ಅತ್ತೆ ಚೈನು ಈಗ ಇದ್ದಿದ್ದಕ್ಕಿಂತ 14 grams ಜಾಸ್ತಿ ತೊಗೊಂಡ್ವಿ ಸೊ ಆಲ್ಮೋಸ್ಟ್ 140 GST ಎಲ್ಲ ಸೇರಿ ಆಯಿತು ಅಂತ ಹೇಳ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸೊ MS ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ರಾಮನಗರ ಕನಕಪುರದಲ್ಲೂ ಇದೆ ನಿಯರೆಸ್ಟ್ ಬ್ರ್ಯಾಂಚು ಸೊ ತುಂಬ ಚೆನ್ನಾಗಿ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿ ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ನಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲಿ ಬಿಲ್ಲಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಸೊ ಸ್ಪೆಷಲಿ ಶಾಲಿನಿ ಅವರು ನಾನು ವಿಡಿಯೋಸ್ ನೋಡ್ತಾ ಇದ್ದಂತೆ ಫಸ್ಟಿಂದನು ಸೊ ತುಂಬ ಚೆನ್ನಾಗಿ ಮಾತಾಡ್ತಾರೆ ವ್ಲಾಗ್ ನೋಡ್ತಾರೆ ಥ್ಯಾಂಕ್ ಯು ಶಾಲಿನಿ ಅವರೇ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಅತ್ತೆ ಆಗಲಿ ನನ್ನ ಆಗಲಿ ಸುಬ್ಬುನ ಆಗಲಿ ಯಶು ಯಾಕೆ ಬಂದಿಲ್ಲ ಸರ್ ಯಾಕೆ ಬಂದಿಲ್ಲ ಅಂತೆಲ್ಲ ಕೇಳಿದ್ರು ಯಶು
ಯಶು ಸರಿಯಾಗಿ ಬಂದಿಲ್ಲ ಅಂತ ಕೇಳಿದ್ರು. ಇವತ್ತಿನ ಬ್ಲಾಗು, ಇವಾಗ ಶಾಪ್ಗೆ ಹೋಗ್ಬೇಕು ನಾನು. ಸೊ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅನ್ನೋದಾದ್ಮೇಲೆ ನಾನು ಶಾಪಿಗೆ ಬಂದೆ. ಶಾಪಲ್ಲಿ ವಾರಣಾಸಿಯಿಂದ ಒಂದು ಸ್ಟಾಕ್ ಬಂದಿತ್ತು. ಸೊ ಅದನ್ನು ಚೆಕ್ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಗೋಲ್ಡ್ ರೇಟ್ ಎಷ್ಟು ಅಂತ ಕೇಳ್ತೀರಾ? ಸೊ ನಾವು ಹೋಗಿದ್ದ ದಿನ 6,060 ರೂಪಾಯಿ ಇತ್ತು ರೇಟು. ನಮ್ಮ ಅತ್ತೆದು ಸ್ವಲ್ಪ ಕಡಿಮೆನೇ ಆಗುತ್ತೆ, ಬಿಲೋ 1 ಲ್ಯಾಕ್ ಅಂದ್ಕೊಂಡಿದ್ವಿ, ಬಟ್ ಅದು ಜಾಸ್ತಿನೇ ಆಯಿತು. ಬಟ್ ಚೈನ್ ತುಂಬ ಚೆನ್ನಾಗಿದೆ, ಹಾಗೆ ಪ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಓಕೆ ಅಂತ ತೊಗೊಂಡ್ವಿ. ಸೊ ಈ ಸಾರಿಗಳಿಗೆ ತುಂಬ ಜನ ವೇಯ್ಟ್ ಮಾಡ್ತಾಯಿದ್ರಿ. ನನಗೂ ಕಡಿಮೆನೇ ಬಂದಿದೆ ಸ್ಟಾಕು, ಅಂದರೆ ಅವ್ರಿಗೆ ಇನ್ನೂ 1 ವೀಕ್ ಟೈಮ್ ಬೇಕು ಅಂತ ಹೇಳಿದರು. ಬಟ್ ನಾನು ಪ್ರೀ ಬುಕ್ಕಿಂಗ್ಸ್ ಇರೋದ್ರಿಂದ ಸ್ವಲ್ಪ ಬೇಗ ಅರ್ಜೆಂಟ್ ಮಾಡಿ ಸ್ಟಾಕ್ ತರಿಸ್ಕೊಂಡೆ. ಅದರಲ್ಲೂ ಈ ಬ್ಲ್ಯಾಕ್ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನ್, ಹಾಗೆ ಸ್ಕೈ ಬ್ಲೂ ಮತ್ತು ರಾಯಲ್ ಬ್ಲೂ ಕಾಂಬಿನೇಷನ್ ಸಖತ್ತು ಆರ್ಡರ್ಸ್ ಇತ್ತು. ಸೊ ಅದಕ್ಕೆ 5 ಪೀಸಸ್ ಅಷ್ಟೇ ಬಂದಿದೆ. ಯಾರಿಗೆ ಪ್ರೀ ಬುಕ್ಕಿಂಗ್ ತೊಗೊಂಡಿದ್ದೆ ಅವ್ರಿಗೋಸ್ಕರ ನಾನು ಬೇಗ ತರಿಸ್ಕೊಂಡಿದ್ದೀನಿ. ಇನ್ನೊಂದಷ್ಟು ಸ್ಟಾಕ್ ಬರೋದಿದೆ, ಯಾರಾದರೂ ಬುಕ್ ಮಾಡ್ಕೊಳ್ಳೋರಿದ್ರೆ ಮಾಡ್ಕೋಬೋದು. ಹಾಗೆ ಇನ್ನೊಂದು ಪ್ಯಾಟ್ರನ್ ಬಂದಿತ್ತು. ಸೊ ಇದು ಬಂದು ಪ್ಯೂರ್ ಶಿಫಾನಲ್ಲಿ ಜಾರ್ಜೆಟ್ಟಲ್ಲಿ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿ. ನಾನು ಆದಷ್ಟು ಬೇಗ ವೀಡಿಯೋಸ್ ಕೂಡ ಶೇರ್ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ಲೋವರ್ ಬಜೆಟ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ. ಈ ಬ್ಲೂ ಹಾಗೆ ಬ್ಲ್ಯಾಕ್ ಸ್ಯಾರಿ ತುಂಬಾ ಡಿಮ್ಯಾಂಡ್ ಇತ್ತು. ಸೊ ಅದು ಇವಾಗ ಶಾಪಲ್ಲಿ ಸ್ಟಾಕ್ ಇದೆ, ಯಾರಿಗಾದರೂ ಬೇಕಂದರೆ ಬೈ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.